ಶುಭೋದಯ ವಿಕಾಸ್ ಮಿಷನ್ ನವೋದಯ 2023 ಇದು ನಿಮಗಾಗಿ ನಿಮ್ಮ ಆಯ್ಕೆಗಾಗಿ ವಿಕಾಸ್ ಕೋಚಿಂಗ್ ಕ್ಲಾಸಸ್ ದಿನಾಂಕ 8/8/2022 ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಾವು ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ತರುತ್ತಿದ್ದೇವೆ ಅದು ನವೋದಯ ಮತ್ತು ಸೈನಿಕ ಶಾಲೆಗಾಗಿ ಅಂದರೆ ಲೈವ್ ಕ್ಲಾಸನ್ನು ತರುತ್ತಿದ್ದೇವೆ ಪ್ರತಿ ಚಾಪ್ಟರ್ ವೈಸ್ ನಾವು ನವೋದಯ ಮತ್ತು ಸೈನಿಕ್ ಸಲುವಾಗಿ ಚಾಪ್ಟರ್ ವೈಸ್ ಸಿಲೆಬಸ್ಸನ್ನು ಲೈವ್ ಕ್ಲಾಸ್ನಲ್ಲಿ ಹೇಳಿಕೊಳ್ಳಲಾಗುತ್ತದೆ ಮತ್ತು ಆ ಸಿಲೆಬಸ್ ಪ್ರಕಾರ ಅದು ಕೇವಲ 5 ತಿಂಗಳದ ಪ್ಯಾಕೇಜ್ ಆಗಿರುತ್ತದೆ ಅಂದರೆ 5 ತಿಂಗಳಲ್ಲಿ ನಾವು ಸಿಲೆಬಸ್ಸನ್ನು ಮುಗಿಸಿ ಅಲ್ಲೇ ಮತ್ತು ಆ ಸಿಲೆಬಸ್ ತಕ್ಕಂಗೆ ಪ್ರಶ್ನೆಗಳನ್ನು ಸಹ ಅದರಲ್ಲಿ ಒಳಗೊಂಡಿರುತ್ತದೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಸಿಲೆಬಸ್ ಕೇವಲ 5 ತಿಂಗಳಲ್ಲಿ ಮುಗಿಸುವಂತೂ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಇದು ಲೈವ್ ಕ್ಲಾಸ್ ಪ್ಯಾಕೇಜ್ ಆಗಿದೆ ಇದರ ಬಗ್ಗೆ ಒಂದು ವಿಡಿಯೋ ರೂಪದಲ್ಲಿ ನಿಮಗೆ ವಿವರವಾಗಿ ಮುಂದಿನ ನಾನು ದಿನಗಳಲ್ಲಿ ಹೇಳುತ್ತೇನೆ ಶೀಘ್ರದಲ್ಲೇ ನಮ್ಮ ಲೈವ್ ಕ್ಲಾಸ್ ಅಂದರೆ ಪೇಯ್ಡ್ ಕ್ಲಾಸ್ ಶೀಘ್ರದಲ್ಲೇ ಬರಲಿದೆ VCC ಪ್ರಶ್ನೆಗಳ ಭಂಡಾರ 491 ಯಾವುದು 25ಕ್ಕೆ ಸಮನಾಗಿರುವುದಿಲ್ಲ ಯಾವುದು 25ಕ್ಕೆ ಸಮನಾಗಿರುವುದಿಲ್ಲ ಇಲ್ಲಿ 50ರಲ್ಲಿ ಅಂದರೆ 4ರಿಂದ ಭಾಗಿಸಿದಾಗ 25 ಇದರ ಉತ್ತರ 25 ಇದು ಸರಿಯಾಗಿದೆ ಇದು 25ಕ್ಕೆ ಸಮವಾಗಿದೆ ಇಲ್ಲಿಯೂ ಸಹ ಬಿ ಆಯ್ಕೆಯಲ್ಲಿ 20+4ರಿಂದ ಭಾಗಿಸಿದಾಗ 5 ಇದು ಸಹ 25 ಬರುತ್ತದೆ ಇದು ಸಹ 25ಕ್ಕೆ ಸಮವಿದೆ 10+2 5+10ರಲ್ಲಿ 5 ಹೋದಾಗ 5 ಇದು ಸಹ 25ಕ್ಕೆ ಸಮವಿದೆ ಇಲ್ಲಿ 24+2 1/2 ಇದು 26 ಇದು 25ಕ್ಕೆ ಸಮ ಇರುವುದಿಲ್ಲ ಅಂದರೆ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ VCC ಪ್ರಶ್ನೆಗಳ ಭಂಡಾರ ಆತ್ಮೀಯ ವಿದ್ಯಾರ್ಥಿಗಳೇ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದನ್ನು ಪಾಲಕರ ಗುಂಪುಗಳಲ್ಲಿ ಶೇರ್ ಮಾಡುವುದರ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ತಲುಪುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಯಾರು ಲೈವ್ ಪ್ಲೇಯರ್ ಕ್ಲಾಸಿನಲ್ಲಿ ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ಈ ಮೊಬೈಲ್ ನಂಬರಿಗೆ ಅಂದರೆ 888-4-1-4-9-6ಗೆ ನೀವು ವಾಟ್ಸಪ್ನಲ್ಲಿ ನಿಮ್ಮ ಹೆಸರು ಮತ್ತು ಜಿಮೇಲನ್ನು ನಮಗೆ ಮೆಸೇಜ್ ಮಾಡಿರಿ VCC ಪ್ರಶ್ನೆಗಳ ಭಂಡಾರ ಪ್ರಶ್ನೆ 532 15-15 ÷ 16 ಇಲ್ಲಿ ಮೊದಲು ಭಾಗಾಕಾರವನ್ನು ಮಾಡಬೇಕು ಏಕೆಂದರೆ ಓಡಮಸ್ಸಿನಲ್ಲಿ ಮೊದಲು ಡಿವಿಷನ್ ಡಿ ಅಂದರೆ ಭಾಗಾಕಾರ ಇಲ್ಲಿ ಮೊದಲು ಭಾಗಾಕಾರ ಮಾಡಿದಾಗ ಇದರ ಬೆಲೆ 1 ಬರುತ್ತದೆ ಗುಣ್ಲೆ 6 ನಂತರ ಬಾಡಮಸ್ ಪ್ರಕಾರ ಇದನ್ನು ಗುಣಿಸಬೇಕು ಅಂದರೆ 6 15ರಲ್ಲಿ 6 ಹೋದರೆ 9 9 ಅಂದರೆ ಇಲ್ಲಿ ಸಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ VCC ಪ್ರಶ್ನೆಗಳ ಭಂಡಾರ ಈ ಎಲ್ಲ ಪ್ರಶ್ನೆಗಳು 2019-20-21-22ರ ಪ್ರಶ್ನೆಗಳಾಗಿವೆ ಅಂದರೆ ನಾವು ನಿಮಗೆ ಈಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ನಾವು ನಮ್ಮ ಪ್ರಶ್ನೆ ಭಂಡಾರಗಳಲ್ಲಿ ತರುತ್ತಿದ್ದೇವೆ ಅದೇ ಅಲ್ಲದೆ ಇದೇ ಆಗಸ್ಟ್ 15ರಂದು 75ನೆಯ ಸ್ವತಂತ್ರ ಉತ್ಸವದ ಅಂಗವಾಗಿ 75 ಪ್ರಶ್ನೆಗಳು ಅಂದರೆ 2019-2020-2021-2022 ಈ ನವೋದಯ ಪ್ರಶ್ನೆ ಪತ್ರಿಕೆಗಳ ಗಣಿತ ವಿಭಾಗದಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ನಾವು ಅಂದು ನಿಮಗೆ ವಿಡಿಯೋ ರೂಪದಲ್ಲಿ ಬಿಡುತ್ತಿದ್ದೇವೆ ಅಂದು ತಪ್ಪದೆ ಇದರ ಉಪಯೋಗವನ್ನು ತಾವು ಪಡೆದುಕೊಳ್ಳಬೇಕು ಅದೇ ಪ್ರಕಾರವಾಗಿ ಈಗ VCC ಪ್ರಶ್ನೆಗಳ ಭಂಡಾರ ಪ್ರಶ್ನೆ 533-140.75 ÷ 0.01 ಇಲ್ಲಿ ಬಹಳ ಉತ್ತರವು ಸರಳ ವಿಧಾನವಾಗಿರುತ್ತದೆ ಇಲ್ಲಿ ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳು ಇಲ್ಲಿ 2 ಸಂಖ್ಯೆಗಳು ಅಂದರೆ 4 ಸಂಖ್ಯೆಗಳಾದ ನಂತರ ಪಾಯಿಂಟ್ ಆದ ನಂತರ 4 ಅಂಕಿಗಳಿರಬೇಕು ಅಂದರೆ 1.4075 ಅಂದರೆ ಇಲ್ಲಿ ಸರಿಯಾದ ಉತ್ತರವು ಹುಡುಕಬೇಕು
ಇಲ್ಲಿ ಸರಿಯಾದ ಉತ್ತರವು ಸಿ ಆಯ್ಕೆ ಆಗಿರುತ್ತದೆ. ಯಾವುದೇ ಲೆಕ್ಕ ಮಾಡದೆ ಪಾಯಿಂಟ್ ಆದ ನಂತರ ಎರಡು ಸಂಖ್ಯೆ ಅಂದರೆ ಸಿ ಆಯ್ಕೆ ಮಾತ್ರ. ಪಾಯಿಂಟ್ ಆದ ನಂತರ 4 ಸಂಖ್ಯೆಗಳಿರುತ್ತವೆ. ಯಾವುದೇ ಲೆಕ್ಕ ಮಾಡದೆ ಇದನ್ನು ನೇರವಾಗಿಯೂ ಸಹ ನೀವು ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಪರೀಕ್ಷೆಯಲ್ಲಿ. ಸಿ ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 534 0.9 ಬಾಗ್ಲೆ. ಇಲ್ಲಿ ಎರಡನ್ನು ಗುಣಿಸಿದಾಗ 0.09 ಬರುತ್ತದೆ. ಅಂದರೆ 9/10 ಗುಣ್ಲೆ 100/9. ಇಲ್ಲಿ 9 ಒಂದಲೇ 0 0 ಹೋದಾಗ ಉತ್ತರವು 10 ಬರುತ್ತದೆ. 10 ಅಂದರೆ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ. ವಿಸಿಸಿ ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 495 ನಿರಾಶ್ರಯ ಪದದ ವಿರುದ್ಧಾರ್ಥಕ ಪದ ಆಶ್ರಯ ಎ ಆಯ್ಕೆ ಸರಿಯಾದ ಉತ್ತರ. ವಿದ್ಯಾರ್ಥಿಗಳು, ನಮಗೆ ದೇಶ ಏನು ಕೊಟ್ಟಿದೆ ಎಂಬುದರ ಬದಲಾಗಿ ನಾವು ದೇಶಕ್ಕಾಗಿ ಏನು ಕೊಟ್ಟಿದೆ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಜಪಾನ್ ಅಂಥ ದೇಶಗಳಲ್ಲಿ ಅದು ಮುಂದುವರಿಯಲು ಅಲ್ಲಿಯ ವಿದ್ಯಾರ್ಥಿಗಳು ಮತ್ತು ಅಲ್ಲಿರುವ ಜನರು ಅದಕ್ಕೆ ಕಾರಣರಾಗಿರುತ್ತಾರೆ. 1945 ಅಮೇರಿಕವು ಹಿರೋಶಿಮಾ ನಾಗಾಸಾಕಿಗಳ ಮೇಲೆ ಅಲ್ಲಿ ಬಾಂಬನ್ನು ಹಾಕಿದಾಗ ಆ ಪ್ರದೇಶ ಸುಟ್ಟು ಕರಕಲಾಗಿತ್ತು. ಆದರೂ ಸಹ ಜಪಾನ್ ಕೆಲವೇ ವರ್ಷಗಳಲ್ಲಿ ಫಿನಿಕ್ಸ್ ಬರ್ಡ್ ಥರ ಮತ್ತೆ ತನ್ನ ದೇಶವನ್ನು ಆ ಜನರು ಕಟ್ಟಲಾಯಿತು. ಒಮ್ಮೆ ಸುಭಾಷ್ ಚಂದ್ರ ಬೋಸ್ ಜಪಾನ್ಗೆ ಭೇಟಿ ನೀಡಿದಾಗ ಅಲ್ಲಿ ಒಂದು ತರಗತಿಯನ್ನು ಪ್ರವೇಶಿಸಿದಾಗ ಅವರು ಮಕ್ಕಳಿಗೆ ಕುರಿತು ಈ ಥರ ಪ್ರಶ್ನೆಯನ್ನು ಕೇಳುತ್ತಾರೆ. ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ಆರಾಧ್ಯ ದೇವ ಯಾರು? ಆ ಮಕ್ಕಳು ನಮಗೆ ಹೇಳುತ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ, ನಮಗೆ ಬುದ್ಧನು ಆರಾಧ್ಯ ದೇವತ ಆತ್ಮೀಯ. ಆಗ ಸುಭಾಷ್ ಚಂದ್ರ ಬೋಸರು ಕೇಳುತ್ತಾರೆ ಮಕ್ಕಳಿಗೆ, ಬುದ್ಧ ನಿಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದರೆ ಹಾಗೇನು ಮಾಡುತ್ತೀರಿ ಎಂದು ಕೇಳಿದಾಗ ಆಗ ವಿದ್ಯಾರ್ಥಿಗಳು ಹೇಳುತ್ತಾರೆ, ದೇವರು ನಾನು ಮತ್ತು ನಮ್ಮದು ಅದು ಮುಖ್ಯವಲ್ಲ, ಮೊದಲು ದೇಶ ಮುಖ್ಯ, ಆದ್ದರಿಂದ ನಾವು ಬುದ್ಧನ ಜೊತೆಗೆ ಯುದ್ಧ ಮಾಡುತ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಆ ಜಪಾನ್ ಮಕ್ಕಳ ಬುದ್ಧಿವಂತಿಕೆಯನ್ನು ನಾವು ಮೆಚ್ಚತಕ್ಕದ್ದು. ಸುಭಾಷ್ ಚಂದ್ರ ಬೋಸ್ ಅಂದೇ ಅರ್ಥ ಮಾಡಿಕೊಳ್ಳುತ್ತಾರೆ ಜಪಾನ್ ಒಂದು ದೇಶಭಕ್ತಿ ಉಳ್ಳುವ ದೇಶವಾಗಿದೆ. ಈ ದೇಶಭಕ್ತಿಯನ್ನು ಮನಸ್ಸಿನಿಂದಲೇ ಒಟ್ಟಿಕೊಳ್ಳಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂಥ ದೇಶಭಕ್ತಿಯನ್ನು ಹೊಂದುವುದರ ಮೂಲಕ ನೀವು ದೇಶವನ್ನು, ನಮ್ಮ ಭಾರತವನ್ನು ಅತ್ಯುತ್ತಮ ಸ್ಥಾನಕ್ಕೆ ಒಯ್ಯಲು ಕಾರಣಭೂತರಾಗುತ್ತೀರಿ. ವಿಸಿಸಿ ಪ್ರಶ್ನೆಗಳ ಭಂಡಾರ. ಇಲ್ಲಿ 496 ಕೊಂಡಾಟ ಪದದ ಅರ್ಥ ಹೊಗಳಿಕೆ ಎ ಆಯ್ಕೆ ಸರಿಯಾದ ಉತ್ತರವಾಗಿದೆ. ವಿಸಿಸಿ ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 497 ಗುಂಪಿಗೆ ಸೇರಿದ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ 27 3 ಘನವಾಗಿರುತ್ತದೆ. 100 ಇದು 10 ವರ್ಗವಾಗಿರುತ್ತದೆ. 125 ಇದು 5 ಘನವಾಗಿರುತ್ತದೆ. 343 ಇದು 7 ಘನವಾಗಿರುತ್ತದೆ. ಅಂದಾಗ ಇಲ್ಲಿ ಭಿನ್ನವಾದದ್ದು 100 ಅಂದರೆ ಸರಿಯಾದ ಆಯ್ಕೆ ಬಿ ಆಯ್ಕೆ ಆಗಿರುತ್ತದೆ. ವಿಸಿಸಿ ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 498 ಗುಂಪಿಗೆ ಸೇರದ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ 0 5 5 ಇರುತ್ತದೆ. ಅಂದರೆ 0 ಬಿಡಿ ಸ್ಥಾನದಲ್ಲಿ 0 5 ಇದ್ದರೆ ಅದು 5 ಭಾಗವಾಗುತ್ತದೆ. ಅಂದರೆ ಇಲ್ಲಿ ಸಿ ಆಯ್ಕೆ 54 ಭಿನ್ನವಾದದ್ದು. ಅಂದರೆ ಗುಂಪಿಗೆ ಸೇರದ ಆಯ್ಕೆ ಇಲ್ಲಿ ಸಿ ಆಯ್ಕೆ ಆಗಿರುತ್ತದೆ. ವಿಸಿಸಿ ಪ್ರಶ್ನೆಗಳ ಭಂಡಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಸೈನಿಕ ಶಾಲೆ ನಮ್ಮ ರಾಜ್ಯದಲ್ಲಿ ಎರಡು ಕಡೆ ಹೊಂದಿರುವುದು ನಮ್ಮ ಭಾಗ್ಯವಾಗಿದೆ. ಒಂದು ಬಿಜಾಪುರದಲ್ಲಿ, ಇನ್ನೊಂದು ಕೊಡಗಿನಲ್ಲಿ. ಅದೇ ಥರ RMS ಶಾಲೆಗಳು ಇಲ್ಲಿ ಎರಡು ಇರುತ್ತವೆ. ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಪರೀಕ್ಷೆ ಇರುತ್ತದೆ. ಒಂದು ಬೆಳಗಾವಿನಲ್ಲಿ ಇರುತ್ತದೆ, ಇನ್ನೊಂದು ಬೆಂಗಳೂರಿನಲ್ಲಿ ಇರುತ್ತದೆ. ಎರಡೂ ನೀವು ಬಂದಾಗ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ. RMS ಶಾಲೆಯೂ ಸಹ ಒಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಅಂದರೆ ಸೈನಿಕ ಸ್ತರದ ಶಾಲೆಗಳು ಕರ್ನಾಟಕದಿಂದ ಆಯ್ಕೆ ಆಗುವುದು ಬಹಳ ಕಷ್ಟಕರವಾಗಿದೆ. ಆದರೆ ಅದಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದರೆ ಅದಕ್ಕೂ ಸಹ ಆಯ್ಕೆ ಆಗಬಹುದು. ಸೈನಿಕ ಶಾಲೆ ಮತ್ತು RMS ಶಾಲೆಯ ಸಿಲೆಬಸ್ ಒಂದೇ ಆಗಿರುತ್ತದೆ. ಈಗ 499 ಸಿಟಿ ಬರ್ಡ್ಸ್ ಆಫ್ ವೈಲ್ಡ್ ಲೈಫ್ ಸೆಂಚುರಿ, ಇದನ್ನು ಎಲ್ಲಿ ಇರುತ್ತದೆ ಅಂದರೆ ಇದರ ಹೊಂದಿರುವಂಥ ಸ್ಥಳ ಚಂಡೀಗಢದಲ್ಲಿದೆ. ಚಂಡೀಗಢದಲ್ಲಿ ಇದು ಸಿಟಿ ಬರ್ಡ್ಸ್ ಆಫ್
ವೈಲ್ಡ್ ಲೈಫ್ ಸೆಂಚುರಿ ಇರುತ್ತದೆ. ವಿಸಿಸಿ ಪ್ರಶ್ನೆಗಳ ಭಂಡಾರ ಪ್ರಶ್ನೆ 500. ಪುಸ್ತಕಕ್ಕೆ ಬರೆದ ಲೇಖಕರು ಒಂದು ಪ್ರಶ್ನೆ ಸೈನಿಕ ಶಾಲೆಯಲ್ಲಿ ಮತ್ತು ಕಿತ್ತೂರು ಶಾಲೆಯಲ್ಲಿ ಕೇಳೇ ಕೇಳುತ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ಇದನ್ನು ನೀವು 200 ಪೇಜಿನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಬರೆದಿಟ್ಟುಕೊಳ್ಳಬೇಕು. ಪರೀಕ್ಷಾ ಸಮಯದಲ್ಲಿ ಇದನ್ನು ಪುನರಾವರ್ತನೆ ಮಾಡಲು ತಮಗೆ ಅನುಕೂಲವಾಗುತ್ತದೆ. ಓಮ್ ಆ್ಯಂಡ್ ದ ವರ್ಲ್ಡ್, ಇದರ ಲೇಖಕರು ಯಾರು? ಇದರ ಲೇಖಕರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದ ಮಹಾನುಭಾವ ರವೀಂದ್ರನಾಥ್ ಟಾಗೋರ್. ಎ ಆಯ್ಕೆ ಸರಿಯಾದ ಉತ್ತರವಾಗಿದೆ. ವಿದ್ಯಾರ್ಥಿಗಳೇ, 888-488-1196 ಇದು ನಮ್ಮ ವಿಕಾಸ್ ಮಿಷನ್ ನವೋದಯ ಅಂದರೆ ವಿಕಾಸ್ ಕೋಚಿಂಗ್ ಕ್ಲಾಸಸ್ಸಿನ ಮೊಬೈಲ್ ನಂಬರ್ ಆಗಿರುತ್ತದೆ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಅಥವಾ ಈ ಪ್ರಶ್ನೆಗಳನ್ನು ನಿಮಗೆ ಅರ್ಥವಾಗಲಿದ್ದರೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿರಿ. ನಿಮಗೆ ಸಂಪೂರ್ಣ ವಿವರದೊಂದಿಗೆ ಮತ್ತೊಮ್ಮೆ ನಿಮಗೆ ನಾವು ವಾಟ್ಸಪ್ನಲ್ಲಿ ಮೆಸೇಜ್ ಮೂಲಕ ತಿಳಿಸುತ್ತೇವೆ. ಅದೇ ರೀತಿಯಾಗಿ ನಿಮಗೆ ಯಾವುದೇ ಅಪ್ಲಿಕೇಶನ್ ಬಂದಾಗ ಶೀಘ್ರದಲ್ಲೇ ವಿಡಿಯೋ ರೂಪದಲ್ಲಿ ನಿಮಗೆ ಆಗಾಗ ತಿಳಿಸುತ್ತಿರುತ್ತೇವೆ. ಈಗಲೇ ನವೋದಯಕ್ಕೆ ಜನ್ಮದಿನಾಂಕ ಬದಲಾವಣೆಯಾಗಿದೆ, ಅದರ ಬಗ್ಗೆ ನಾವು ಈಗಾಗಲೇ ವಿಡಿಯೋವನ್ನು ತಂದಿರುತ್ತೇವೆ. ಈ ವಿಡಿಯೋವನ್ನು ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಪ್ಲೇಲಿಸ್ಟನ್ನು ಹುಡುಕಿದರೆ ಅದರ ಬಗ್ಗೆ ಅಪ್ ಟು ಡೇಟ್ ನ್ಯೂಸ್ ದೊರೆಯುತ್ತದೆ ಎಂದು ಶೀರ್ಷಿಕೆಯಲ್ಲಿ ಅದನ್ನು ಮಾಡಿರುತ್ತೇವೆ. ಈಗ ಡೇಟ್ ಆಫ್ ಬರ್ತ್ 10-12 ವರ್ಷವಾಗಿದೆ ನವೋದಯ ಪ್ರವೇಶ ಪಡೆಯಲು, ಅಂದರೆ ನವೋದಯ ಪ್ರವೇಶವನ್ನು ಪರೀಕ್ಷೆಯಲ್ಲಿ ಬರೆಯಲು 2022-23 ಸಾಲಿನಲ್ಲಿ ಓದುತ್ತಿರುವ 5ನೇ ಕ್ಲಾಸಿನ ವಿದ್ಯಾರ್ಥಿಗಳು ಈ 10-12 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಮತ್ತು ಅದೇ ಥರವಾಗಿ ಈಗ ನಾವು ಲೈವ್ ಕ್ಲಾಸನ್ನು ತರುತ್ತಿದ್ದೇವೆ. ಲೈವ್ ಕ್ಲಾಸಿನಲ್ಲಿ ಯಾರು ಆಸಕ್ತಿಯನ್ನು ಹೊಂದಿರುತ್ತೀರಿ ಅವರು ನಮ್ಮ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೂಲಕ ತಮ್ಮ ಹೆಸರು ಮತ್ತು ಜಿಮೇಲನ್ನು ಹಾಕಬೇಕಾಗುತ್ತದೆ. ಆತ್ಮೀಯ ಪಾಲಕರೇ, ನಾನು ಅತ್ಯಂತ ಅಲ್ಪ ಹಣದಲ್ಲಿ, ಅಂದರೆ ತಿಂಗಳಿಗೆ ಅತ್ಯಂತ ಅಲ್ಪ ಹಣದಲ್ಲಿ ನಮ್ಮ ಲೈವ್ ಕ್ಲಾಸನ್ನು ಇಟ್ಟಿರುತ್ತೇವೆ. ಅದನ್ನು ಚಾಪ್ಟರ್ ವೈಸ್ ಮತ್ತು ನವೋದಯ ಮತ್ತು ಸೈನಿಕ ಸಲವಾಗಿ ಯಾವ ಸಿಲೆಬಸ್ಗಳನ್ನು ಹೊಂದಿರುತ್ತವೆ ಆ ಸಿಲೆಬಸ್ಸನ್ನು ವಿವರವಾಗಿ ಅಲ್ಲಿ ತಿಳಿಸುತ್ತೇವೆ. ಅಂದರೆ ನಿಮಗೆ ಅದರ ಬಗ್ಗೆ ವಿವರವಾಗಿ ವಿಡಿಯೋ ರೂಪದಲ್ಲಿ ತರುತ್ತೇನೆ. ಯಾರಿಗೆ ಲೈವ್ ಕ್ಲಾಸಿನಲ್ಲಿ ಆಸಕ್ತಿ ಇರುತ್ತದೆಯೋ ಈ ಮೊಬೈಲ್ ನಂಬರಿಗೆ ತಮ್ಮ ಹೆಸರು, ವಿದ್ಯಾರ್ಥಿಯ ಹೆಸರು ಮತ್ತು ಅವರ ಜಿಮೇಲನ್ನು ನಮಗೆ ಕಳಿಸಿರಿ.